ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ SSLCದು ಆಲ್ ಕ್ವಶನ್ ಪೇಪರ್ಸ್ ಮತ್ತು ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ಯಾವ ರೀತಿ ಫ್ರೀಯಾಗಿ ಡೌನ್ಲೋಡ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ಕೊಡ್ತೀನಿ. ಅಂದರೆ ಈ ವರ್ಷ February 2021 ನಡೆದಂಥ SSLC ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಆಲ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್, ಇವುಗಳನ್ನು ಯಾವ ರೀತಿ ಫ್ರೀಯಾಗಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ವೀಡಿಯೋದ ಕೊನೆಯಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಭಾಳ ಬೇಗ ಸಿಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನೊಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಒಂದು ಪೇಜ್ಗೆ ಕರ್ಕೊಂಡು ಬರುತ್ತೆ. ಇದು www.inyatrust.com ಅಂತೇಳಿ ಒಂದು ವೆಬ್ಸೈಟು. ಆ ಒಂದು ವೆಬ್ಸೈಟಲ್ಲಿ ಎಲ್ಲ ಸಬ್ಜೆಕ್ಟ್ನ ಒಂದು ಕ್ವಶನ್ ಪೇಪರ್ಸ್ ಮತ್ತು ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ಅಪ್ಲೋಡ್ ಮಾಡಿದ್ದಾರೆ. ನಾನು ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ನೋಡಿ, ಓಪನ್ ಮಾಡಿದ ತಕ್ಷಣ, ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೀವು ಓದ್ಬೋದು, ಕರ್ನಾಟಕ Class 10th ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ 2019-20, ಅಂದರೆ February 2020 ನಡೆದಂಥದ್ದು. ಈಗ ಫಾರ್ ಎಕ್ಸಾಂಪಲ್ಗೆ ಫಸ್ಟ್ ಸಬ್ಜೆಕ್ಟ್ ಕನ್ನಡ, ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಅದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅಂತ ಇದೆ, ಇದು ಕ್ವಶನ್ ಪೇಪರ್. ಅದೇ ರೀತಿ ಕೀ ಆನ್ಸರ್ಸ್ ಬೇಕಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, 10th ಸ್ಟ್ಯಾಂಡರ್ಡ್ ಕನ್ನಡ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಕೀ ಆನ್ಸರ್ಸ್ 2019-20 ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು, ನೆಕ್ಸ್ಟ್ ಒಂದು ಪೇಜ್ ಕಾಣಿಸುತ್ತೆ ನಿಮಗೆ. ಅದು ನಿಮಗೆ ಪ್ರಿವ್ಯೂ ಕೂಡ ತೋರಿಸುತ್ತೆ. ಇಲ್ಲಿ ಕಾಣಿಸ್ತಿದೆ, ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ February 2020 ಮಾದರಿ ಉತ್ತರ ಪತ್ರಿಕೆ ಅಂತ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಎಲ್ಲ ಆನ್ಸರ್ಸ್ ಅನ್ನುವಂಥದ್ದು ಇದೆ, ಇದು ಕೀ ಆನ್ಸರ್ಸ್. ಇದು ನಿಮಗೆ ಬೇಕು ಅಂತಂದರೆ ಇಲ್ಲಿ ನಿಮ್ಗೆ ಕಾಣ್ತಿದೆ ಕ್ಲಿಕ್ ಕಿಯರ್ ಟು ಡೌನ್ಲೋಡ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡಿ 15 seconds ವೆಯ್ಟ್ ಮಾಡಿದ್ದಾದಮೇಲೆ ಆಟೋಮೆಟಿಕ್ಕಾಗಿ ಆ ಫೈಲು ನಿಮಗೆ ಡೌನ್ಲೋಡ್ ಆಗುತ್ತೆ. ಸುಮಾರು ಜನ ಕೇಳ್ತಾರೆ, ಸರ್ ಯಾವ ರೀತಿ ಡೌನ್ಲೋಡ್ ಮಾಡೋದು, ಡೌನ್ಲೋಡ್ ಮಾಡಿದ್ದಾದಮೇಲೆ ಅದು ಡೌನ್ಲೋಡೇ ಆಗೋದಿಲ್ಲ ಅಂತ. ಇಲ್ಲಿ ನೀವು ಸ್ಕ್ರಾಲ್ ಮಾಡಿ ಕೆಳಗಡೆ ಹೋದರೆ ಗೊತ್ತಾಗುತ್ತೆ, ಲಿಂಕ್ ವಿಲ್ ಅಫೇರ್ ಇನ್ 3-2 ಅಂತ ಕೌಂಟ್ ಮಾಡ್ತಿದೆ. ಸೊ 15 seconds ಆಗಿದ್ದಾದಮೇಲೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಈಗ ನಾನು ಮಾತಾಡ್ತಾ ಇರಬೇಕಾದ್ರೆ 15 seconds ಆಯಿತು, ಈಗ ನೋಡಿ ಅದು ಡೌನ್ಲೋಡ್ ಆಯಿತು. ನಾನು ಬೇಕಾದರೆ ತೋರಿಸ್ತೀನಿ ಕೂಡ ನಿಮಗೆ. ಎಸ್ ನೋಡಿ, ಇದು PDFಲ್ಲಿ ಡೌನ್ಲೋಡ್ ಆಗಿದೆ. ಇದನ್ನ ಪ್ರಿಂಟ್ ತೊಗೊಂಡು ಸ್ಟೂಡೆಂಟ್ಸ್ಗೂ ಕೊಡ್ಬೋದು, ಟೀಚರ್ಸ್ ಆಗಿದ್ದರೆ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇನ್ನೂ ಉಳಿದಂಥ ಎಲ್ಲ ಸಬ್ಜೆಕ್ಟ್ಸ್ದು ಕೂಡ ಹಾಗೆ ಬೇಕಂದರೆ ಬ್ಯಾಕ್ ಬನ್ನಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಕನ್ನಡ ಆಯಿತು, ನಾನು ಇಂಗ್ಲೀಷ್ ತೋರಿಸ್ತಿದ್ದೀನಿ. ಈಗ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ಬೇಕಂದರೆ ಕ್ವಶನ್ ಪೇಪರ್ ಸಿಗುತ್ತೆ, ಕೀ ಆನ್ಸರ್ಸ್ ಬೇಕಂದರೆ ಕೀ ಆನ್ಸರ್ ಸಿಗುತ್ತೆ. ಇಲ್ಲಿ ನೀವು ಕಾಣ್ತಿದ್ದೀರಾ ಪ್ರಿವ್ಯೂ, ದ್ವಿತೀಯ ಭಾಷೆ ಇಂಗ್ಲೀಷ್, 19-2020 ನಡೆದಂಥ ಒಂದು ಪೇಪರ್ ಇದು. ಇದು ಬೇಕಂದರೆ ನಾನು ಆಗಲೇ ಹೇಳಿದ ಹಾಗೆ ಕ್ಲಿಕ್ ಕಿಯರ್ ಟು ಡೌನ್ಲೋಡ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ 15 seconds ವೆಯ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗುತ್ತೆ. ಕೀ ಆನ್ಸರ್ಸ್ ಅದ್ರದ್ದು ಬೇಕು ಅಂತಂದರೆ ಇಲ್ಲಿ ನೀವು ನೋಡ್ತಿದ್ದೀರಾ ಕೀ ಆನ್ಸರ್ಸ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ಅದರ ಒಂದು ಪ್ರಿವ್ಯೂ ಕೂಡ ನೀವು ನೋಡ್ಕೊಳ್ಬೋದು. ಎಸ್ ಇಲ್ಲಿ ನೋಡಿ, ಆಲ್ರೆಡಿ ಅವ್ರು ಅಪ್ಲೋಡ್ ಮಾಡಿದ್ದಾರೆ. ಇದು ಬೇಕು ಅಂತಂದರೆ ಕ್ಲಿಕ್ ಕೇರ್ ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ 15 seconds ವೆಯ್ಟ್ ಮಾಡಿದಾದಮೇಲೆ ನಿಮಗೆ ಆ ಫೈಲ್ ಡೌನ್ಲೋಡ್ ಆಗುತ್ತೆ. ಅದೇ ರೀತಿ ಹಿಂದಿ ಕೂಡ ಇದೆ, ಕೀ ಆನ್ಸರ್ಸ್ ಮತ್ತು ಕ್ವಶನ್ ಪೇಪರ್. ಹಾಗೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಇದೆ, ಇದು ಕನ್ನಡ ವರ್ಷನ್ ಹಾಗೂ ಇಂಗ್ಲೀಷ್ ವರ್ಷನ್ ಎರಡೂ ವರ್ಷನಲ್ಲೂ ಇದೆ. ಫಾರ್ ಎಕ್ಸಾಂಪಲ್ಗೆ ಈಗ ನಾನು ಕನ್ನಡ ವರ್ಷನ್ದು ಒಂದು ತೋರಿಸ್ತೀನಿ ನೋಡಿ. ಇದು ಬಂದು ಕನ್ನಡ ವರ್ಷನ್ ಪೇಪರ್. ಎಸ್ ಕಾಣ್ತಿದೆ ನಿಮಗೆ ನೋಡಿ, ಕನ್ನಡ ವರ್ಷನ್ದು ಉತ್ತರ ಪತ್ರಿಕೆ ಇದು, ಅವರು ಅಪ್ಲೋಡ್ ಮಾಡಿದ್ದಾರೆ. ಇದು ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಹಾಗೆ ಇಂಗ್ಲೀಷ್ ವರ್ಷನ್ ಕೂಡ ಇದೆ ನೋಡಿ, ಇಂಗ್ಲೀಷ್ ವರ್ಷನನ್ನು ಕ್ಲಿಕ್ ಮಾಡಿದ್ರೆ ಇಂಗ್ಲೀಷ್ ವರ್ಷನ್ ಕೂಡ ಇದೆ. ಇದು ಒಬ್ಬರಿಬ್ಬರಲ್ಲ, ಒಂದು ಸುಮಾರು ಜನ ಅಪ್ಲೋಡ್ ಮಾಡಿರ್ತಾರೆ. ನಿಮಗೆ ಅದರಲ್ಲಿ ಬೆಸ್ಟ್ ಆನ್ಸರ್ಸ್ ಅಂತ ಯಾವುದು ಅನಿಸುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಪ್ರಿವ್ಯೂ ನೋಡಿ, ನಿಮಗೆ ಅದು ಇಷ್ಟ ಆದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗಿ. ಈಗ ನೋಡಿ, ಇನ್ನೊಂದು ನಾನು ಅದೇ ಮ್ಯಾಥಮೆಟಿಕ್ಸ್ದು ಇನ್ನೊಂದು ಪೇಪರನ್ನು ಓಪನ್ ಮಾಡ್ತೀನಿ, ಬೇರೆಯವರು ಹಾಕಿರುವಂಥದ್ದು. ಎಸ್ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, ಇವರು ವಿತ್ ಟೈಪಿಂಗಲ್ಲೇ ಕೊಟ್ಟಿದ್ದಾರೆ. ಎಸ್ ನೋಡಿ, ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಆಗಲೇ ತೋರಿಸಿದ್ದು, ಬರೆದಿರೋದಿತ್ತು ಕೈಯಲ್ಲಿ, ಈಗಿದು
ಟೈಪಿಂಗೇ ಇದೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಬೇಕಾಗಿರೋವಂಥ ಫೈಲ್ ಬೇಕು ಅಂತಂದಾಗ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಸೊ ಅದರಿಂದ ಒಂದು 15 seconds ವೆಯ್ಟ್ ಮಾಡಿದಾದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಫೈಲ್ ಅನ್ನುವಂಥದ್ದು ಡೌನ್ಲೋಡ್ ಆಗುತ್ತೆ. ಹಾಗೆ ಸೈನ್ಸ್ ಕೂಡ ಇದೆ. ಅದಲ್ಲದೆ ಸ್ನೇಹಿತರೆ, ಇದೇ ರೀತಿಯಾದಂತಹ ಎಜುಕೇಷನಲ್ ಪರ್ಪಸ್ ವೀಡಿಯೋಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮಗೆ ನನ್ನ ಮುಂದಿನ ಎಲ್ಲ ವೀಡಿಯೋಗಳು ಒಂದು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಅದು ಕೂಡ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋದ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಾನು ಯಾವಾಗಾದರೂ ವೀಡಿಯೋ ಅಪ್ಲೋಡ್ ಮಾಡಿದಾಗ. ಎಸ್, ಈಗ ನೆಕ್ಸ್ಟ್ ಸೈನ್ಸ್ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ನೀವು ನೋಡ್ಬೋದು ಕೀ ಆನ್ಸರ್ಸ್, ಮತ್ತು ಅಂದರೆ ಕನ್ನಡ ವರ್ಷನ್ ಸೈನ್ಸ್ ಕೀ ಆನ್ಸರ್ಸ್ ಇದೆ, ಇಂಗ್ಲೀಷ್ ವರ್ಷನ್ ಇದೆ. ನೋಡಿ, ಫಸ್ಟು ಕೀ ಆನ್ಸರ್ಸ್ ಇಂಗ್ಲೀಷ್ ವರ್ಷನ್ ಅಂತಿದೆ. ಸೊ ಅದರದ್ದು ಪ್ರಿವ್ಯೂ ತೋರಿಸ್ತೀನಿ ನಾನು. ಎಸ್, ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿದೆ SSLC ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ February 2020, ಅದರ ಕೀ ಆನ್ಸರ್ಸ್. ಇದು ಇಂಗ್ಲೀಷ್ ವರ್ಷನ್. ಅದರ ಕೆಳಗಡೆ ಕನ್ನಡ ವರ್ಷನ್ ಇದೆ, ಅದು ಬೇಕಂದರೆ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಎಸ್, ಕನ್ನಡ ವರ್ಷನ್ ಕೂಡ ಇದೆ. ಇದು ಬೇಕಾದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಕ್ವೆಶನ್ ಪೇಪರು ಇದೆ. ನೆಕ್ಸ್ಟ್ ಕೊನೆಯದು ಬಂದು ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ದು ಕೂಡ ಅಷ್ಟೇ, ಇಂಗ್ಲೀಷ್ ವರ್ಷನೂ ಇದೆ, ಕನ್ನಡ ವರ್ಷನೂ ಇದೆ. ಈಗ ಇಂಗ್ಲೀಷ್ ವರ್ಷನ್ ನಾನು ತೋರಿಸ್ತೀನಿ ನೋಡಿ. ಎಸ್, ನೋಡಿ, ಇದು ಕ್ವೆಶನ್ ಪೇಪರ್ ಇಂಗ್ಲೀಷ್ ವರ್ಷನ್. ಹಾಗೆ ಇದರ ಕೆಳಗಡೆ ಇರ್ತಕ್ಕಂಥದ್ದು ಕನ್ನಡ ವರ್ಷನ್ ಕೂಡ ಸಿಗುತ್ತೆ ನಿಮಗೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಹಾಗೆ ಕೀ ಆನ್ಸರ್ಸ್ ಬೇಕು ಅಂತಂದರೆ ನೋಡಿ, ಅಲ್ಲಿ ಕೀ ಆನ್ಸರ್ಸ್ ಅಂತೇಳಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನೋಡ್ತಿದ್ದೀರಾ, ಕನ್ನಡ ವರ್ಷನ್ ಕೀ ಆನ್ಸರ್ಸ್, ಇದು ಸಮಾಜ ವಿಜ್ಞಾನ ಮಾದರಿ ಉತ್ತರ ಪತ್ರಿಕೆ ಇಲ್ಲಿ ಕಾಣ್ತಿದೆ. ಸೊ ಇಂಗ್ಲೀಷ್ ವರ್ಷನ್ ಬೇಕಂತಂದರೆ ಇಂಗ್ಲೀಷ್ ವರ್ಷನ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೀಗೆ ಎಲ್ಲ ಸಬ್ಜೆಕ್ಟ್ಸ್ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, 6 ಸಬ್ಜೆಕ್ಟ್ನ ಎಲ್ಲ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್. ಕೋರ್ ಸಬ್ಜೆಕ್ಟ್ಸ್ ಆಗಿರ್ತಕ್ಕಂಥ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಇವುಗಳದ್ದು ಕನ್ನಡ ವರ್ಷನ್ ಆನ್ಸರ್ಸು ಇದೆ, ಇಂಗ್ಲೀಷ್ ವರ್ಷನ್ ಆನ್ಸರ್ಸು ಇದೆ. ನಿಮಗೆ ಯಾವುದು ಬೇಕಾಗಿದೆಯೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ ಒಂದೊಂದಕ್ಕೂ ಕೂಡ ನಾನು ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ. ಸೊ ಅದರಲ್ಲಿ ಕೂಡ ನೀವು ಹೋಗಿ ನೋಡ್ಕೊಳ್ಬೋದು. ಐ ಬಟನಲ್ಲಿ ಕಾಣಿಸುತ್ತೆ, ಅಥವಾ ವೀಡಿಯೋದ ಕೊನೆಯಲ್ಲಿ ಕೂಡ ನಾನು ಅದರ ಒಂದು ಲಿಂಕ್ ಅನ್ನುವಂಥದ್ದನ್ನ ಕೂಡ ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದಲೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೇಗಿತ್ತು ಇವತ್ತಿನ ಒಂದು ವೀಡಿಯೋ? ವೀಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದಂಥ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಧನ್ಯವಾದಗಳು. ಶುಭ ದಿನ.